ಕರ್ನಾಟಕ ಟಿವಿಗೆ ಸ್ವಾಗತ. ಬ್ಯುಸಿ ಲೈಫಲ್ಲಿ ಕಳೆದು ಹೋಗುತ್ತಿರುವ ಯುವ ಪೀಳಿಗೆಗೆ ಸರಿಯಾಗಿ ಆಹಾರ ಸೇವಿಸಲು ಕೂಡ ಸಮಯವಿಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿನ್ನಲಾಗಲಿಲ್ಲವೆಂದು ಬ್ರೆಡ್ ಬಿಸ್ಕೆಟ್ ತಿಂದು ಹೊರಡುವ ಜನ ಮಧ್ಯಾಹ್ನ ಹೋಟೆಲ್ನಲ್ಲೇ ಊಟ ಮುಗಿಸುತ್ತಾರೆ. ಇನ್ನು ಸಂಜೆ ಸ್ನ್ಯಾಕ್ಸ್ ತಿನ್ನಲು ಮತ್ತೆ ಹೋಟೆಲ್ಗೆ ಹೋಗುತ್ತಾರೆ. ರಾತ್ರಿ ಊಟವು ಅಲ್ಲಿಂದಲೇ ಪಾರ್ಸಲ್ ತೆಗೆದುಕೊಳ್ಳುತ್ತಾರೆ. ಹೀಗೆ 24 ತಾಸು ಹೋಟೆಲ್ ತಿಂಡಿ ತಿಂದರೆ ದೇಹದಲ್ಲಿ ಶಕ್ತಿ ಎಲ್ಲಿಂದ ಬರಬೇಕು? ಹಾಗಾಗಿ ನಾವಿಂದು ಶಕ್ತಿಯುತರಾಗಲು ಕೆಲ ಸಲಹೆಗಳನ್ನ ನೀಡಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಶಕ್ತಿವಂತರಾಗಬೇಕು, ಚೈತನ್ಯದಾಯಕವಾಗಿರಬೇಕು ಅಂದ್ರೆ ಪ್ರತಿದಿನ 2-3 ಖರ್ಜೂರವನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ನಂತರ ಉಗುರು ಬೆಚ್ಚುವ ಹಾಲು ಕುಡಿಯಬೇಕು. 1 ಗಂಟೆ ಬಳಿಕ ತಿಂಡಿ ತಿಂದರೆ ಸಾಕು. ಇನ್ನು 2ನೆಯದಾಗಿ ಮುಸ್ಲಿ ಪೌಡರ್ ಸೇವನೆ. ಹಾಲಿನೊಂದಿಗೆ ಮುಸ್ಲಿ ಪೌಡರ್ ಸೇರಿಸಿ ಕುಡಿದರೆ ಶಕ್ತಿ ಬರುತ್ತದೆ. ಮುಸ್ಲಿ ಪೌಡರ್ ಮಾರ್ಕೆಟ್ನಲ್ಲಿ ಅಥವಾ ಆನ್ಲೈನ್ನಲ್ಲಿ ಸಿಗುತ್ತದೆ. 1 ಗ್ಲಾಸ್ ಉಗುರು ಬೆಚ್ಚಿನ ಹಾಲಿಗೆ 1 ಸ್ಪೂನ್ ಮುಸ್ಲಿ ಪೌಡರ್ ಸೇರಿಸಿದರೆ ಸಾಕು. ಇನ್ನು ಹಾಲಿನೊಂದಿಗೆ 10 ನೆನೆಸಿದ ಕಡಲೆ ಮತ್ತು 10 ಒಣದ್ರಾಕ್ಷಿ ತಿಂದರೂ ಶಕ್ತಿ ಬರುತ್ತದೆ. ರಾಗಿ ಅಂಬಲಿ, ರಾಗಿ ಮಾಲ್ಟ್ ಕುಡಿದರೆ ಉತ್ತಮ. ಇನ್ನು ಪ್ರತಿನಿತ್ಯ ಕೊಂಚವಾದರೂ ತುಪ್ಪದ ಸೇವನೆ ಮಾಡಿ. ಇದರಿಂದ ಶಕ್ತಿ ಬರುವುದಲ್ಲದೆ ಮೂಳೆ ಗಟ್ಟಿಯಾಗಿರುತ್ತದೆ. ಪ್ರತಿದಿನ ಊಟದ ಬಳಿಕ 1 ಬಾಳೆಹಣ್ಣು ಸೇವನೆ ಮಾಡಿ. ಇನ್ಸ್ಟಂಟ್ ಎನರ್ಜಿ ಬೇಕಾದವರು ಬಾಳೆಹಣ್ಣನ್ನು ತಿನ್ನಬೇಕು. ಆದರೆ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿಂದರೆ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಉಂಟಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.